ಮುಂಬೈನಲ್ಲಿ ಈ ಕಾಂತಾರ ಸಿನಿಮಾಕ್ಕೆ ಎಷ್ಟೇ ಜನ ಸಿನಿಮಾ ನೋಡ್ಲಿಕ್ಕೆ ಬಂದಿದ್ರು, ಆದ್ರೆ ಇವತ್ತು 100ಕ್ಕೂ ಹೆಚ್ಚು ಶೋಗಳು ಮುಂಬೈನಲ್ಲಿ ರನ್ ಆಗ್ತಾ ಇದೆ. ಯಾವುದೇ ಕನ್ನಡ ಸಿನಿಮಾ ಅಂದ್ರೆ ಕನ್ನಡ ಭಾಷೆಯಲ್ಲೇ ರಿಲೀಸ್ ಆದ ಸಿನಿಮಾ ಮುಂಬೈನಲ್ಲಿ ಈ ರೆಕಾರ್ಡ್ ಮಾಡೇ ಇಲ್ಲ. ರಿಷಬ್ ಶೆಟ್ಟಿ ಅವರು ಕಾಂತಾರ ಕನ್ನಡ ಸಿನಿಮಾವನ್ನ ಹಿಂದಿಯವರು ಕನ್ನಡದಲ್ಲೇ ನೋಡಿ ಮೆಚ್ಚುವಂತೆ ಮಾಡಿದ್ದಾರೆ. ಇವಾಗ ನಾರ್ತ್ ಇಂಡಿಯಾ ಸೈಡ್ ಕಾಂತಾರ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ. ಸಿನಿಮಾ ಮುಗಿದರೂ ಕೂಡ ಯಾರೂ ಕೂಡ ಥಿಯೇಟರ್ನಲ್ಲಿ ಸೀಟ್ನಿಂದ ಎದ್ದೇಳಲಿಕ್ಕೆ ಮನಸ್ಸು ಮಾಡ್ತಿಲ್ಲ. ಅಷ್ಟು ಎಮೋಷನಲಿ ಟಚ್ ಆಗ್ತಿದೆ ಈ ಕಾಂತಾರ ಸಿನಿಮಾ. ಭಾಷೆ ಬರದೇ ಇದ್ದವರಿಗೂ ಕೂಡ ಕಾಂತಾರ ಸಿನಿಮಾ ನೋಡುವಾಗ ಮೈ ರೋಮಾಂಚನ ಆಗುತ್ತೆ ಅಂದ್ರೆ ನಿಜಕ್ಕೂ ಇದೊಂದು ಪವಾಡ. ಆ ದೈವವೇ ರಿಷಬ್ ಶೆಟ್ಟಿ ಅವರ ಕೈಯಿಂದ ಈ ಸಿನಿಮಾ ಮಾಡಿಸಿದೆ ಅನ್ನೋ ರೀತಿ ಕಾಣಿಸ್ತಿದೆ. ಈ ಸಲ ಶೆಟ್ಟರಿಗೆ ನ್ಯಾಷನಲ್ ಅವಾರ್ಡ್ ಸಿಗೋದು ಪಕ್ಕಾ ಅನ್ಸುತ್ತೆ. ಬುಕ್ ಮೈ ಶೋನಲ್ಲಿ 99% ರೇಟಿಂಗ್ ಪಡೆದು ಅಮೋಘ ದಾಖಲೆ ಮಾಡಿದೆ ಈ ಕಾಂತಾರ ಸಿನಿಮಾ. ಇನ್ನು ಬಾಕ್ಸ್ ಆಫೀಸ್ ವಿಚಾರಕ್ಕೆ ಬರೋದಾದ್ರೆ ಈಗಾಗಲೇ 55 ಕೋಟಿ ಮೇಲೆ ಕಲೆಕ್ಷನ್ ಮಾಡಿದೆ. ಇವತ್ತು ಹಿಂದಿ ಮತ್ತು ತೆಲುಗಿನಲ್ಲಿ ಟ್ರೇಲರ್ ರಿಲೀಸ್ ಆಗಿದೆ. 15 October ತೆಲುಗಿನಲ್ಲಿ ಮತ್ತು 14 October ಹಿಂದಿಯಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಿದೆ. ನನ್ನ ಪ್ರಕಾರ ಹಿಂದಿ ಮತ್ತು ತೆಲುಗಿನಲ್ಲಿ ಡಬ್ಬಿಂಗ್ ಪರ್ಫೆಕ್ಟ್ ಆಗಿ ಮೂಡಿ ಬಂದಿದೆ. KGF ರೀತಿ ಈ ಕಾಂತಾರ ಸಿನಿಮಾವನ್ನ ಜನರೇ ಪ್ರಮೋಷನ್ ಮಾಡುತ್ತಿದ್ದಾರೆ. ಇಷ್ಟೇ ಅಲ್ಲ, 14 ಮತ್ತು 15 ನಂತರ ಮತ್ತೊಂದು ಪವಾಡ ಪಾರ್ಟ್ 2 ಬರುವ ಎಲ್ಲಾ ಸಾಧ್ಯತೆಗಳಿವೆ. ಇನ್ನು ನಿಮ್ ಪ್ರಕಾರ ಕಾಂತಾರ ಪಾರ್ಟ್ 2 ಬರಬೇಕಾ ಬೇಡುವ ಅಂತ ತಪ್ಪದೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ.